ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನಿವತ್ತು ತುಂಬಾ ರುಚಿಯಾದ ಏಡಿ ಮತ್ತು ಸಿಗಡಿಯನ್ನು ಒಟ್ಟಿಗೆ ಹಾಕಿ ಸಾರನ್ನು ಮಾಡ್ತಾ ಇದ್ದೇನೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಏಡಿ ಹಾಗೆ ಟೈಗರ್ ಸಿಗಡಿಯನ್ನು ತಗೊಂಡಿದ್ದೇನೆ. ಈ ಟೈಗರ್ ಸಿಗಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನು ಇದನ್ನು ಕ್ಲೀನ್ ಮಾಡಿ ಎಲ್ಲ ತರ್ತೇನೆ. ಅಷ್ಟರಲ್ಲೇ ಇದಕ್ಕೆ ಒಂದು ಮಸಾಲವನ್ನು ರೆಡಿ ಮಾಡುವ. ಮಸಾಲೆಗೆ ಅರ್ಧ ಕಡಿ ಕಾಯಿ ತುರಿ, ಹಾಗೆ ಸಣ್ಣ ತುಂಡು ಹುಳಿ, ಒಂದೂವರೆ ಸ್ಪೂನ್ ಧನಿಯಾ ಕಾಳು, ಕಾಲು ಸ್ಪೂನ್ ಜೀರಿಗೆ, ಕಾಲು ಸ್ಪೂನ್ ಅರಿಶಿನ, ಚಿಟಿಕೆಯಷ್ಟು ಕಾಳು ಮೆಣಸು, ನಾಲ್ಕು ಎಸಳು ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ, ಏಳು ಬ್ಯಾಡಗಿ ಮೆಣಸು ಇಷ್ಟನ್ನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೇನೆ. ಇದಕ್ಕೆ ಎರಡು ಎಸಳು ಕರಿಬೇವು, ಹಾಗೆ ಒಂದು ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ರುಬ್ಬಿಕೊಂಡ ಮಸಾಲನ ಹಾಕ್ಕೊಳ್ಳುವ. ಎರಡು ನಿಮಿಷ ಫ್ರೈ ಮಾಡಿಕೊಳ್ಳಿ. ಸಾರು ಎಷ್ಟು ದಪ್ಪ ಬೇಕು ನೋಡಿ ಅಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಕುದಿ ಬರಲಿಕ್ಕೆ ಇಟ್ಕೊಳ್ಳಿ. ಕುದಿ ಬರ್ತಾ ಇದೆ. ಇದಕ್ಕೆ ಏಡಿಯನ್ನು ಹಾಕ್ಕೊಳ್ಳುವ. ಇದನ್ನು ಮಿಕ್ಸ್ ಮಾಡಿ 10-15 ನಿಮಿಷ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೆಂದಿದೆ. ಸಾರಲ್ಲೇ ಊಟ ಮಾಡ್ಬೋದು, ಅಷ್ಟು ಒಳ್ಳೆ ಘಮಘಮ ಪರಿಮಳ ಬರ್ತಾ ಇದೆ. ಸಿಗಡಿ ಮತ್ತು ಏಡಿ ಸಾರು ರೆಡಿಯಾಗಿದೆ. ಇನ್ನು ಇದನ್ನು ಟೇಸ್ಟ್ ಮಾಡಿ ನೋಡೋಣ. ತುಂಬಾ ರುಚಿಯಾಗಿದೆ ಸಾರು. ನಾನು ಸಿಗಡಿ ಮತ್ತು ಏಡಿಯಲ್ಲಿ ತುಂಬ ರೆಸಿಪಿಗಳನ್ನು ಮಾಡಿ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ನೀವು ಸಿಗಡಿ ಮತ್ತು ಏಡಿ ಪ್ರಿಯರಾಗಿದ್ದರೆ ಚಾನೆಲಲ್ಲಿ ಚೆಕ್ ಮಾಡಿ ನೋಡಿ. ಇದು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.